ಲಾಭದಾಯಕ ಹುದ್ದೆ ಹೊಂದಿರುವ ಆರೋಪದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಪ್ನ 20 ಶಾಸಕರನ್ನು ಅನರ್ಹಗೊಳಿಸಿ ಅಂಕಿತ ಹಾಕಿದ್ದಾರೆ. ಆಪ್ನ 20 ಶಾಸಕರು ಲಾಭದಾಯಕ ಹುದ್ದೆ ಹೊಂದಿದ್ದು ಅವರನ್ನು ಅನರ್ಹಗೊಳಿಸಬೇಕು ಅಂತ ಚುನಾವಣಾ ಆಯೋಗ ರಾಷ್ಟ್ರಪತಿಗೆ ಶಿಫಾರಸು ಮಾಡಿ ಅವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶಿಸಿತ್ತು. ಇದೀಗ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕುವುದರೊಂದಿಗೆ 20 ಶಾಸಕರನ್ನ ಅನರ್ಹಗೊಳಿಸುವಂತೆ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಆಪ್, ಇನ್ನೂ ನ್ಯಾಯದ ಬಾಗಿಲು ಮುಚ್ಚಿಲ್ಲ, ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಿದ್ಧ ಅಂತ ಆಪ್ ಹೇಳಿದೆ. ಬಿಜೆಪಿಯ ಪ್ರತಿಯೊಂದು ಪಿತೂರಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ. ಜ್ಯೋತಿ, ಈಗ ಲಾಭದಾಯಕ ಹುದ್ದೆ ಹೊಂದಿರುವ ಆರೋಪದಲ್ಲಿ ಆಪ್ನ 20 ಶಾಸಕರನ್ನ ಅನರ್ಹಗೊಳಿಸಿ ಈಗ ಅಂಕಿತ ಕೂಡ ಹಾಕಿದ್ದಾರೆ ರಾಷ್ಟ್ರಪತಿಯವರು. ಸೊ ಈಗ 20 ಶಾಸಕರು ಏನಿದ್ದಾರೆ, ಆಪ್ನ 20 ಶಾಸಕರು, ಅವರ ಮುಂದಿನ ನಡೆ ಏನು ಅಂತ? ಸೌಮ್ಯ, ಅನರ್ಹಗೊಳಿಸಿ ರಾಷ್ಟ್ರಪತಿಯವರು ಅಂಕಿತವನ್ನ ಕೊಟ್ಟಿರುವಂತದ್ದು, ಆಪ್ನ 20 ಶಾಸಕರನ್ನ ಅನರ್ಹಗೊಳಿಸಿ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಒಂದು ಆದೇಶವನ್ನು ಹೊರಡಿಸಿತ್ತು. ಇದರ ಶಿಫಾರಸನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಗೆ ಶಿಫಾರಸನ್ನ ಸಲ್ಲಿಸಿದ್ರು. ಇವತ್ತು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ 20 ಶಾಸಕರನ್ನ ಅನರ್ಹಗೊಳಿಸಿ ಅಂಕಿತವನ್ನು ಹೊರಡಿಸಿದ್ದಾರೆ. ಅಂದ್ರೆ ಏನು, ಆಪ್ನಲ್ಲಿರುವಂತಹ 20 ಶಾಸಕರನ್ನು ಕೂಡ ಅನರ್ಹಗೊಳಿಸಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ. ಜನವರಿ 19ರಂದು ಕೇಂದ್ರ ಚುನಾವಣಾ ಆಯೋಗ 20 ಶಾಸಕರು ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದಾರೆ ಎಂದ ಸಂಸದೀಯ ಕಾರ್ಯದರ್ಶಿಗಳಾಗಿ ಲಾಭದಾಯಕ ಹುದ್ದೆ ಹೊಂದಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ 20 ಶಾಸಕರನ್ನ ಅನರ್ಹಗೊಳಿಸಿ ಕೇಂದ್ರ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿತ್ತು. ಸೊ ಈಗ ಏನು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೂಡ ಇದಕ್ಕೆ ಅಂಕಿತವನ್ನ ಹಾಕಿರೋದ್ರಿಂದ ಆಪ್ ಸರ್ಕಾರಕ್ಕೆ ಒಂದು ಕಡೆ ಹಿನ್ನಡೆ ಆಗಿದೆ, ತೀವ್ರ ಮುಖಭಂಗವಾಗಿದೆ. ಹಾಗೆ ಇದಕ್ಕೆ ರಿಪ್ಲೈ ಕೊಟ್ಟಿರುವಂತಹ ಆಪ್ನ ಶಾಸಕರು, ನ್ಯಾಯದ ಬಾಗಿಲು ಇನ್ನೂ ಕೂಡ ಮುಚ್ಚಿಲ್ಲ, ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರ್ತೀವಿ ಅನ್ನೋ ಅಂದ್ರೆ, ಒಂದು ಕಡೆ ಅವ್ರು ಏನ್ ಆರೋಪ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಬಿಜೆಪಿಯ ಪಿತೂರಿ ಇದು. ಮೊನ್ನೆ ಆದರೂ ಅಷ್ಟೇ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಹರಿಹಾಯ್ದಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಉಪಮುಖ್ಯಮಂತ್ರಿ ಮನೀಷ್ ಸಿಸೋಡಿಯಾ ಇಬ್ರು ಕೂಡ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಹರಿಹಾಯ್ದ್ರು, ವಾಗ್ದಾಳಿಯನ್ನ ನಡೆಸಿದ್ರು. ಚುನಾವಣಾ ಆಯೋಗ ಏನಿದೆ, ಬಿಜೆಪಿಯ ಮಧ್ಯವರ್ತಿ ರೀತಿ ಆಡತಾ ಇದೆ, ಮೋದಿಯ ನಿಶ್ಚಯಂತ, ಮೋದಿಯ ಪ್ರಾಮಾಣಿಕವಾಗಿ, ಮೋದಿ ಯಾವ ರೀತಿ ಆದೇಶವನ್ನ ಕೊಡ್ತಾರೆ, ಮೋದಿ ಕಟ್ಪುತ್ತಲಿ ತರ ಆಡ್ತಾ ಇದೆ, ಅಂದ್ರೆ ತನ್ನ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. 20 ಶಾಸಕರನ್ನು ಕೂಡ ಯಾವುದೇ ರೀತಿಯಲ್ಲಿ ವಿಚಾರಣೆಗೊಳಪಡಿಸ್ತೇನೆ, ತಾನೇ ಆದೇಶವನ್ನ ಹೊರಡಿಸಿರೋದು ಅಸಂವಿಧಾನಿಕ ಅಂತ ಹೇಳ್ಕೊಂಡು ಆಪ್ ವಾಗ್ದಾಳಿ ನಡೆಸಿತ್ತು. ಇವತ್ತು ಕೂಡ ಅಷ್ಟೇನೆ, ಬಿಜೆಪಿಯ ಪ್ರತಿಯೊಂದು ಪಿತೂರಿ ವಿರುದ್ಧ ಕೂಡ ನಾವು ಹೋರಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟರು. ಸೊ ಅವರ ಮುಂದಿರೋ ಆಪ್ಷನ್ ಏನಂದ್ರೆ, ಒಂದು ಈಗ ರಾಷ್ಟ್ರಪತಿಯವರು ಅಂಕಿತ ಹಾಕಿರೋದ್ರಿಂದ ಅವರು ಈ ಹಿಂದೆ ಅಂದ್ರೆ ದೆಹಲಿ ಹೈಕೋರ್ಟ್ ಮೆಟ್ಟಿಲಿರ್ತೀವಿ ಅಂತ ಹೇಳಿದ್ರು, ಇದೀಗ ದೆಹಲಿ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ತಮ್ಮ ಶಾಸಕರು ಯಾವುದೇ ರೀತಿಯಲ್ಲೂ ಕೂಡ ಲಾಭದಾಯಕ ಹುದ್ದೆ ಅಂದ್ರೆ ಅವರನ್ನ ಅವ್ರು ಜಸ್ಟಿಫೈ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಶಾಸಕರು ಲಾಭದಾಯಕ ಹುದ್ದೆಯನ್ನು ಹೊಂದಿಲ್ಲ, 1 ರೂಪಾಯಿ ಸಂಬಳವನ್ನು ಕೂಡ ತೆಗೆದುಕೊಳ್ಳಿಲ್ಲ ಅಂತ ಹೇಳಿಕೆ ಕೊಡ್ತಿದ್ರು. ಎಷ್ಟರ ಮಟ್ಟಿಗೆ ಸತ್ಯ ನನಗೆ ಗೊತ್ತಿಲ್ಲ, 1 ರೂಪಾಯಿ ಸಂಬಳವನ್ನು ಕೂಡ ಪಡೆದಿಲ್ಲ, ತಮ್ಮದೇ ಸ್ವಂತ ಹಣದಲ್ಲಿ ಕಾಮಗಾರಿಗಳ ಕೆಲಸವನ್ನ ಮಾಡಿಸ್ತಾ ಇದ್ರು ಅಂತೇಳಿ ಆಪ್ ತಮ್ಮ 20 ಶಾಸಕರು, ನಿತಿನ್ ತ್ಯಾಗಿ, ಆದರ್ಶ್, ವಿಜೇಂದ್ರ ಗರ್ಗ್, ನರೇಶ್ ಯಾದವ್ ಸೇರಿದಂತೆ ಒಟ್ಟು 20 ಶಾಸಕರನ್ನ ಆಪ್ನ ಸಂಪುಟದಲ್ಲಿ 20 ಶಾಸಕರನ್ನ ಅನರ್ಹಗೊಳಿಸಲಾಗಿದೆ. ಸೊ ಈ ಒಂದು ಅಂದ್ರೆ ಏನಾದ್ರೂ 20 ಶಾಸಕರು ಅನರ್ಹಗೊಂಡಿದ್ದೆ ಆದಲ್ಲಿ ಕಾನೂನಿನ ಪ್ರಕಾರ ಖಂಡಿತವಾಗ್ಲೂ ಆಪ್ ಸರ್ಕಾರಕ್ಕೆ ಒಂದ್ ಕಡೆ ಹೊಡೆತ, ಹಾಗೇನೆ ವಿಧಾನಸಭೆಯಲ್ಲೂ ಕೂಡ ಅವರ ಸಂಖ್ಯೆ ಡೌನ್ ಆಗುವ ಸಾಧ್ಯತೆಗಳಿವೆ. ಸೌಮ್ಯ, ಹಾಗೆ ಈಗ ನಾವು ಹಿಂದೆನು ನೋಡೋದಾದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿಯ ಆರೋಪಗಳು ಬಂದಿದ್ದಾವೆ ಶಾಸಕರ ಮೇಲೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಕೆಲವು ಶಾಸಕರು ಈ ರೀತಿಯಾಗಿ ಒಂದು ಲಾಭದಾಯಕ ಹುದ್ದೆಯನ್ನ ಹೊಂದಿದ್ದಾರೆ ಅನ್ನುವಂತ ಒಂದು ಆರೋಪಗಳು ಕೂಡ ಬಂದಿದ್ವು, ಅವು ಕೂಡ ಒಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲರನ್ನು ಕೂಡ ಏರಿತ್ತು. ಆದ್ರೆ ಈಗ 20 ಶಾಸಕರನ್ನ ಈಗ ರಾಷ್ಟ್ರಪತಿಯವರಿಗೆ ಅವರನ್ನ ಅನರ್ಹಗೊಳಿಸಿ ಅಂಕಿತ ಕೂಡ ಹಾಕಿದ್ದಾರೆ. ಇವರೀಗ ಮುಂದೆ ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರೆ, ಒಂದು ಪಕ್ಷ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಅಲ್ಲಿ ಯಾವ ರೀತಿಯಾಗಿ ಬರಬಹುದು ಆದೇಶ ಅಂತ? ಒಂದು, ಈ ಒಂದು ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಲ್ಲ, ಬಟ್ ಕೆಲವೊಂದು ಅಂದ್ರೆ ಕೇವಲ ಆಪ್ನಲ್ಲಿರುವಂತಹ ಬೇರೆ ಬೇರೆ ಶಾಸಕರು ಕೂಡ ಈ ಲಾಭದಾಯಕ ವಿಚಾರ ಮಾತ್ರವಲ್ಲ, ಭ್ರಷ್ಟಾಚಾರ ಆಗಿರ್ಬೋದು, ಅತ್ಯಾಚಾರ ಆರೋಪದಲ್ಲೂ ಕೂಡ ಇವ್ರ ಮೇಲೆ ಕೇಸ್ಗಳಿವೆ. ಈ ಹಿಂದೆ ಏನ್ ನಡೆದಿತ್ತು ಅಂದ್ರೆ, 2016ರಲ್ಲಿ ದೆಹಲಿಯ ಹೈಕೋರ್ಟ್ ಕೂಡ ಈ ಒಂದು ಶಾಸಕರನ್ನ ಅನರ್ಹ ಅಂತ ಹೇಳಿ ಆದೇಶವನ್ನು ಹೊರಟಿತ್ತು. ಒಂದು 24 ಜೂನ್ 2017ರಂದು ಚುನಾವಣಾ ಆಯೋಗ ಇವರ ವಿಚಾರಣೆಯನ್ನ ಪ್ರಾರಂಭಗೊಳಿಸಿತ್ತು, 20 ಶಾಸಕರು ಅನರ್ಹ ಅನ್ನೋದು. ಸೊ ಒಂದ್ ಕಡೆ ಏನಂದ್ರೆ, ಈಗಾಗಲೇ ರಾಷ್ಟ್ರಪತಿಯವರು ಕೂಡ ಅಂಕಿತವನ್ನ ಹಾಕಿದ್ದಾರೆ, ಲಾಭದಾಯಕ ಹುದ್ದೆ ಹೊಂದಿರೋದು ಒಂದ್ ಕಡೆ ಸಾಬೀತಾಗಿರುವಂತ ಹಿನ್ನೆಲೆಯಲ್ಲಿ ಒಂದು ಆಲ್ಮೋಸ್ಟ್ ಒಂದು ಹೆಚ್ಚಿನ ಪ್ರಮಾಣ ಅಂತಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದೇ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆಗಳಿವೆ. ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದಾರೆ ಅಂತ ಅನ್ಕೊಂಡು, ಒಂದ್ ವೇಳೆ ಏನಾದ್ರೂ ಸುಪ್ರೀಂ ಕೋರ್ಟ್ ಬೇರೆ ರೀತಿ ಆದೇಶ ಹೋದ್ರೆ ಖಂಡಿತವಾಗ್ಲೂ ಆಪ್ ಸರ್ಕಾರಕ್ಕೆ ಒಂದ್ ಕಡೆ ರಿಲೀಸ್ ಸಿಕ್ತಾಗೇನೆ, ಬಟ್ ಮೋಸ್ಟ್ ಪ್ರಾಬಬ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಕೂಡ ಇದೇ ಆದೇಶವನ್ನು ಎತ್ತಿ ಹಿಡಿಯುವಂತ ಸಾಧ್ಯತೆ ಇದೆ. ಸೌಮ್ಯ, ಓಕೆ, ಧನ್ಯವಾದ ಜ್ಯೋತಿ ತಮ್ಮೆಲ್ಲ ಮಾಹಿತಿಗಾಗಿ.